ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಮೇ ಹತ್ತು ರಾತ್ರಿಯ ಗೀತೆಗಳು ನೇಮಕವಾದ ದೇವರ ವಾಕ್ಯ ಒಂದು ಕುರಿತದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರನೆಯ ವಚನ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ದೇವಾಲಯದ ಸಂಕೇತವನ್ನು ಸಭೆಗೆ ಸಂಬಂಧಿಸಿದಂತೆ ವಿವಿಧ ರೀತಿಯಲ್ಲಿ ಬಳಸಲಾಗುತ್ತದೆ ಪ್ರತಿಯೊಬ್ಬ ಕ್ರೈಸ್ತನು ಆತ್ಮದಿಂದ ಭ್ರೂಣಾಂಕುರ ಗರ್ಭಧಾರಣೆ ಹೊಂದಿದ ನಂತರ ಪವಿತ್ರಾತ್ಮದ ದೇವಾಲಯವಾಗಿದ್ದಾನೆ ಎಂದು ಹೇಳಲಾಗುತ್ತದೆ ಪ್ರತಿಯೊಬ್ಬ ಸಭೆಯೂ ಅಂಗದವರನ್ನು ದೇವರ ದೇವಾಲಯವೆಂದು ಪರಿಗಣಿಸಬಹುದು ಇಡೀ ಸಭೆಯು ಪರಲೋಕದ ಮಹಿಮೆಯ ಸ್ಥಿತಿಗೆ ಒಟ್ಟುಗೂಡಿದಾಗ ಅವರು ದೇವರ ಆಲಯವಾಗುತ್ತಾರೆ ದೇವರು ಅವರಲ್ಲಿ ವಾಸಿಸುತ್ತಾನೆ ಮತ್ತೊಂದು ಸಂಕೇತದ ಪ್ರಕಾರ ಪ್ರತಿಯೊಬ್ಬ ಕ್ರೈಸ್ತನು ಜೀವಂತ ಕಲ್ಲುಗಳಾಗಿದ್ದು ಭವಿಷ್ಯದ ಮಹಾ ದೇವಾಲಯವಾಗುವುದಕ್ಕೆ ಈಗ ಉಳಿಯಿಂದ ರೂಪಿಸಲ್ಪಟ್ಟು ಹೊಳಪು ಹೊಂದಿಕೊಂಡು ಮೇಲಿನ ಪರಲೋಕದ ಆಲಯದಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಳ್ಳಲು ತಯಾರಾಗುತ್ತಿದ್ದಾರೆ ಹಿಂದಿನ ಕಾಲದಲ್ಲಿ ದೇವರು ಗುಡಾರದ ಅತ್ಯಂತ ಪರಿಶುದ್ಧ ಸ್ಥಳದಲ್ಲಿ ಶಕೀನ ಮಹಿಮೆಯಿಂದ ಪ್ರತಿನಿಧಿಸಲ್ಪಟ್ಟಂತೆ ಮತ್ತು ಎರುಸಲೇಮಿನ ಅಕ್ಷರ ಸಹ ನಿಜವಾದ ದೇವಾಲಯದಲ್ಲಿ ಪ್ರತಿನಿಧಿಸಲ್ಪಟ್ಟಂತೆ ಈಗ ಆತನು ತನ್ನ ಪವಿತ್ರಾತ್ಮದಿಂದ ಭ್ರೂಣಾಂಕುರಗೊಂಡ ಎಲ್ಲರಲ್ಲಿಯೂ ಪ್ರತಿನಿಧಿಸಲ್ಪಟ್ಟಿದ್ದಾನೆ ಎಂಬುದು ಆಲೋಚನೆಯಾಗಿದೆ ಮತ್ತು ಅವರ ಆತ್ಮದ ಭ್ರೂಣಾಂಕುರದೊಂದಿಗೆ ಸಾಮರಸ್ಯದಿಂದ ನಡೆದುಕೊಳ್ಳುವ ಮತ್ತು ಕರ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವುದನ್ನು ಮುಂದುವರೆಸುವ ಎಲ್ಲರಿಗಿಂತ ಮತ್ತಷ್ಟು ಪ್ರತಿನಿಧಿಸಲಾಗುತ್ತದೆ